ಓಕೆ, ಪೇಜಾವರ ಶ್ರೀಗಳ ಅಂತಿಮ ದರ್ಶನವನ್ನು ಪಡೆಯೋಕೆ ಈಗ ಸಾಲು ಸಾಲಾಗಿ ಅವರ ಭಕ್ತರು ನಿಂತಿದ್ದಾರೆ. ಅವರ ಅನುಯಾಯಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಕಾದು ನಿಂತಿದ್ದಾರೆ ಅಂತಿಮ ದರ್ಶನವನ್ನು ಪಡೆಯೋಕೆ. ಇದು ಚಿಕ್ಕರೆಯಲ್ಲಿರುವಂಥ ನ್ಯಾಷನಲ್ ಕಾಲೇಜು, ಬಸವನಗುಡಿಯಲ್ಲಿರುವಂಥ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ನಿಮಗೆ ಅಂತಿಮ ದರ್ಶನ ವ್ಯವಸ್ಥೆಯನ್ನು ಏನು ಮಾಡಿದ್ದಾರೆ. ಅಲ್ಲಿ ಸಾಲು ಸಾಲಾಗಿ ಜನ ನಿಂತ್ಕೊಂಡಿದ್ದಾರೆ ದರ್ಶನವನ್ನು ಪಡ್ಕೊಳ್ಳೋಕ್ಕೆ. ಇದಾದ ನಂತರ ಅಲ್ಲಿಂದ ನೇರವಾಗಿ ವಿದ್ಯಾಪೀಠಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ ಪಾರ್ಥಿವ ಶರೀರವನ್ನು. ಅದು ಸಂಜೆ 5:30 ನಂತರವಾಗಿ, ಕಾರಣ 5:30 ಇಲ್ಲಿಂದ ಹೊರಟ್ರೆ 6 ಅಷ್ಟೊತ್ತಿಗೆ ವಿದ್ಯಾಪೀಠ ತಲುಪುತ್ತೆ. ವಿದ್ಯಾಪೀಠದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಅದೆಲ್ಲವೂ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗ ರಾಜ್ಯ ಸರ್ಕಾರದಿಂದ ಎಲ್ಲ ಸಚಿವರುಗಳು ಕೂಡ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಇದ್ದಾರೆ. ಕೆಲವರಿಗಾಗಲಿ ಡಿ ಸಿ ಎಂ ಅಶ್ವಥ್ ನಾರಾಯಣ ಅವರಿದ್ದಾರೆ, ಗೋವಿಂದ ಕಾರಜೋಳ ಅವರಿದ್ದಾರೆ, ಉಪಸ್ಥಿತರಿದ್ದಾರೆ. ಅಲ್ಲೇ ಮುಖ್ಯಮಂತ್ರಿಗಳು ಸ್ವತಃ ಅಲ್ಲಿಗೆ ಆಗಮಿಸಿದ್ದಾರೆ. ಎಲ್ಲ ಮುಗಿಯೋವರೆಗೂ ಕೂಡ ಮುಖ್ಯಮಂತ್ರಿಗಳು ನಿನ್ನೆ ಸ್ವತಃ ಉಡುಪಿಗೆ ಹೋಗಿದ್ದರು, ಉಡುಪಿಯಲ್ಲೇ ಉಳ್ಕೊಂಡಿದ್ರು. ಬೆಳಗ್ಗೆ ಅಲ್ಲೆಲ್ಲವೂ ವ್ಯವಸ್ಥೆ ಆದ ನಂತರ ಅಲ್ಲಿ ಸರ್ಕಾರಿ ಗೌರವಗಳನ್ನು ಕೊಟ್ಟ ನಂತರ ಬೆಂಗಳೂರಿಗೆ ವಾಪಸ್ಸಾದರು. ನಿರ್ಮಲಾ ಸೀತಾರಾಮನ್ ಅವರು ಬಂದಿದ್ದಾರೆ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನೋಡ್ತಾ ಇದ್ದೀರಾ, ಕೇಂದ್ರದಿಂದ ಯಾರು ಬರ್ತಾರೆ ಅಂತ ಅಂದ್ಕೊಳ್ತಾ ಇದ್ರು. ನಿರ್ಮಲಾ ಸೀತಾರಾಮನ್ ಅವರು ಈಗ ಆಗಮಿಸಿದ್ದಾರೆ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ರಾಜ್ಯಸಭೆಯ ಸದಸ್ಯೆ ಕರ್ನಾಟಕದಿಂದ ನಿರ್ಮಲಾ ಸೀತಾರಾಮನ್ ಅವರೀಗ ಆಗಮಿಸಿದ್ದಾರೆ. ಅವರು ಕೂಡ ಅಂತಿಮ ನಮನವನ್ನು ಸಲ್ಲಿಸಲಿದ್ದಾರೆ. ಈಗಷ್ಟೇ ಆಗಮಿಸಿದ್ದಾರೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ಅದರ ದೃಶ್ಯಾವಳಿಗಳು ನಿಮಗೆ ತೋರಿಸ್ತಾ ಇದ್ದೀವಿ, ನೇರ ದೃಶ್ಯಾವಳಿಗಳನ್ನು. ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಪೇಜಾವರ ಶ್ರೀಗಳ ಅಂತಿಮ ದರ್ಶನವನ್ನು ಪಡೆಯೋಕೆ ಈಗ ಕೇಂದ್ರದಿಂದ ಯಾರು ಬಂದಿದ್ದಾರೆ ಅಂತಂದರೆ, ಕೇಂದ್ರ ಸಚಿವೆ ಆಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಆಗಮಿಸಿದ್ದಾರೆ. ರಾಜ್ಯಸಭೆಯ ಸದಸ್ಯೆ ಕೂಡ ಕರ್ನಾಟಕದಿಂದ ಈಗ ಅವರಿಗೆ ಅಂತಿಮ ದರ್ಶನವನ್ನು ಸಲ್ಲಿಸೋಕೆ ಆಗಮಿಸಿದ್ದಾರೆ ಪೇಜಾವರ ಶ್ರೀಗಳಿಗೆ. ಆ ದೃಶ್ಯಾವಳಿಗಳು ನಿಮಗೆ ತೋರಿಸ್ತಾ ಇದ್ದೀವಿ. ಸಂಸದೆ ಶೋಭಾ ಕರಂದ್ಲಾಜೆ ಅವರು ಅಲ್ಲೇ ಇದ್ದಾರೆ. ಇನ್ನುಳಿದಂತೆ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸೋಕೆ ಮುಂದಾಗಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಗುಣಮಯೈರ್ ಭಾವೈರ್ ಏಭಿಃ ಸರ್ವಮಿದಂ ಜಗತ್.
ಓಕೆ, ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಸಾರ್ವಜನಿಕರ ದರ್ಶನ ಇನ್ನೂ ಕೂಡ ನಡೀತಾ ಇದೆ. ಸಾರ್ವಜನಿಕರು ಎಲ್ಲರೂ ಕೂಡ ದರ್ಶನವನ್ನು ಪಡೀತಾ ಇದ್ದಾರೆ. ಎಲ್ಲ ದೃಶ್ಯಾವಳಿಗಳನ್ನು ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. 5:30 ನ್ಯಾಷನಲ್ ಕಾಲೇಜ್ ಮೈದಾನದಿಂದ ವೇಜಾವರ ಶ್ರೀಗಳ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಮುಂದೆ ಸಾಗ್ತಾರೆ. ಅಂತ್ಯಕ್ರಿಯೆ ಕೂಡ ನೆರವೇರಿಸಬೇಕಾಗುತ್ತೆ, ಹಾಗಾಗಿ ವಿದ್ಯಾಪೀಠಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅಶೋಕಾಚಾರ್ಯವರು ಈಗ ಇರುವಂಥದ್ದು ಅದಷ್ಟೇ ಅಲ್ವಾ, ಮತ್ತೇನಾದರೂ ಬೇರೆ ವಿಧಿ ವಿಧಾನಗಳೇನಾದರೂ ಇದೆಯಾ? ಈ ಅಂದರೆ ಆ ಪ್ರಕ್ರಿಯೆ ಒಂದು ಸುಮಾರು 2 ತಾಸಿನವರೆಗೂ ಇದೆ. 2 ಗಂಟೆ ಬೇಕಾಗುತ್ತೆ ಅಲ್ಲ, ಹೋಗೋದೇನು ತೊಂದರೆ ಇಲ್ಲ, ಅಲ್ಲಿಂದ ಆರಂಭವಾಗುವ ಕಾರ್ಯಕ್ರಮಗಳು, ಅಂತ್ಯಕ್ರಿಯೆ ಆರಂಭವಾಗುವಂಥ ವಿಧಿ ವಿಧಾನಗಳೇ ಎರಡು ಗಂಟೆ ಬೇಕಾಗುತ್ತೆ. ಅಂದರೆ ಅವುಗಳ ಅನೇಕ ಇವುಗಳು ಪುಣ್ಯ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳಾಗಬೇಕು. ಆರಂಭದಲ್ಲೇ ಸಂಕಲ್ಪ, ಏನು ಮಾಡ್ತಾ ಇದ್ದೀವಿ ಅನ್ನುವಂಥ ಕರ್ಮದ ಸಂಕಲ್ಪ. ಅಂದರೆ ಈ ಥರದ ಯಾವ ಇವು ಕರ್ಮಗಳಲ್ಲ, ಈ ವಿಧಿವಿಧಾನಗಳೇ ಹಾಗೆ. ಆದ್ದರಿಂದ ಸಂಕಲ್ಪಪೂರ್ವಕವಾಗಿ ಕರ್ಮಗಳು ಮಾಡಬೇಕಾಗತ್ತೆ. ಆದ್ದರಿಂದ ಆ ವಿಧಿವಿಧಾನಗಳೆಲ್ಲ ಮುಗಿಸೋದಕ್ಕೆ 2 ಗಂಟೆ ಆಗುತ್ತೆ. 2 ಗಂಟೆ ಬೇಕಾಗುತ್ತೆ. ಇದು ಅಂದರೆ ಇವತ್ತಿನ ಒಂದು ಅವಸರ, ಒಂದು ಬೇಗ ಮುಗಿಸ್ಬೇಕು ಅನ್ನುವಂಥ ಒತ್ತಡಕ್ಕೆ ಹೋದರೆ ಏನು ಮಾಡಲಿಕ್ಕೂ ಆಗಲ್ಲ, ಬೇಗ ಮುಗಿಸ್ಬಿಡ್ತು ಆಗ ಆಗುದಿಲ್ಲ. ಬಟ್ ಶಾಸ್ತ್ರೋಕ್ತವಾಗಿ ವಿಧಿವಿಧಾನ ಮಾಡಿದರೆ ಕೂಡ 2 ಗಂಟೆ, ಅದಕ್ಕಿಂತಲೂ ಒಂದು ಇನ್ನೂ 1 ತಾಸು ಹೆಚ್ಚು ಆಗಬಹುದು. ಸಾಮಗ್ರಿಗಳು ಎಷ್ಟೇ ಇದ್ದರೂ ಕೂಡ ಇಲ್ಲ ಇದ್ರೂ ಕೂಡ ಕೆಲವು ಮಂತ್ರ ತಂತ್ರ ಅವೆಲ್ಲ ಅನೇಕ ಇರೋದ್ರಿಂದ ಸ್ವಲ್ಪ ವಿಳಂಬನೆ ಆಗುತ್ತೆ, ಸಾಧ್ಯವಾದಷ್ಟು ವಿಳಂಬನೆ ಆಗುತ್ತೆ. ಅಂದರೆ ಬೇಗ ಮುಗಿಸುವಂಥ ಕೆಲಸನೂ ಅಲ್ಲ ಇದು. ಹೌದು, ಏನೋ ಒಂದು ಯಾವುದೋ ಒತ್ತಡಕ್ಕಾಗಿ ನಾವು ಕೆಲವುಗಳನ್ನು ನಿಲ್ಲಿಸ್ತೀವಿ ಅನ್ನೋ ಪರಿಸ್ಥಿತಿ ಇಲ್ಲ. ಅಂದರೆ ಎಲ್ಲವನ್ನೂ ಮಾಡಲೇಬೇಕು, ಹಾಗೆ ಕ್ರಮ ಪ್ರತಿಯೊಂದು ಯಾವುದೂ ಒಂದು ಬಿಡದೇ ಇದ್ದಂಗೆ, ಯಾವ ಲೋಪದೋಷಗಳಾಗದೇ ಇದ್ದಂಗೆ ಪ್ರತಿ ಕರ್ಮಗಳು ಕೂಡ ಮಾಡಲೇಬೇಕು ಅನ್ನೋ ದೃಷ್ಟಿಯಲ್ಲಿ ಇದು ಮಾಡಲೇಬೇಕು, ಯಾವುದು ಬಿಡು ಹಾಗಿಲ್ಲ. ಆದ್ದರಿಂದ ಕಾಲಾವಧಿ ತಗೊಳ್ತದೆ, ಅದರಲ್ಲಿ ತೆಗೆದುಕೊಳ್ಳುತ್ತೆ. ಪೂರ್ತಿಯಾಗಿ ಅಂತ್ಯಕ್ರಿಯೆ ಮುಗಿಯುವವರೆಗೂ ಕೂಡ ಮಂತ್ರ ಪಠಣೆಗಳು ಆಗಲೇಬೇಕು. ಯಾವ ಮಂತ್ರಗಳನ್ನು ಪಠಣೆ ಮಾಡಲಾಗುತ್ತೆ ಆ ಸಂದರ್ಭದಲ್ಲಿ? ಈಗ ಭಗವದ್ಗೀತೆ ನಡೀತಾ ಇದೆ, ಈಗ ನಡೀತಾ ಇದೆ, ಇದಾದ ನಂತರ ಅಂತ್ಯಕ್ರಿಯೆ ನಡೆಯುವಂತ ಸಂದರ್ಭ, ಒಂದೊಂದು ಕ್ರಿಯೆಗೂ ಒಂದೊಂದು ವೇದ ಮಂತ್ರಗಳ ವೈಶಿಷ್ಟ್ಯತೆ ಇರುತ್ತೆ ಇದೆ. ಆದರೆ ಕ್ರಮ ಏನು ಅಂದರೆ ಋಗ್ವೇದ ವಿಷ್ಣು ಸೂಕ್ತ ಏನಿದೆ, ವಿಷ್ಣುವನ್ನು ಉದ್ದೇಶ ಮಾಡಿಕೊಂಡು ಹೇಳುವಂತಹ ಸ್ತೋತ್ರಗಳು ವೇದಗಳು ಏನಿದೆ ಹೆಚ್ಚಾಗಿ ಅವೇ ಇರುತ್ತೆ. ಅಂದರೆ ಬೆಳಗ್ಗೆಗೆ ಇನ್ನೂ ಅದನ್ನು ಹೇಳಿರಲಿಲ್ಲ, ಮಾಡಿರಲಿಲ್ಲ ಶ್ರೀಗಳು ಇಹಲೋಕವನ್ನು ತ್ಯಜಿಸಿದ್ರು ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ತಾ ಇದ್ರು. ಸೊ ಹಾಗೆ ಓಕೆ, ನಾವು ಈಗ ನನಗೆ ಬರ್ತಾ ಇರುವಂಥ ಮಾಹಿತಿ ನಾವು ಹೇಳ್ತಾ ಇದ್ದಾರೆ, ಜನ ಅಲ್ಲಿ ಆಗಮಿಸ್ತಾ ಇರುವಂಥ ಸಂಖ್ಯೆ ಅತಿ ಹೆಚ್ಚಾಗ್ತಾ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಎಲ್ಲರಿಗೂ ದರ್ಶನ ಸಿಗುತ್ತೋ ಸಿಗಲ್ವೋ ಅಂತ ಹೇಳಿ ನೋಡ್ಬೋದು ನೀವು. ಅಲ್ಲಿ ಈಗ ಹೆಚ್ಚಾಗ್ತಾ ಇದೆ ಜನರಿಗೆ, ಅಂದರೆ ಬರ್ತಾರೆ ಅನ್ನೋ ಮಾಹಿತಿ ಇತ್ತು, ಈಗ ಬಂದಿದ್ದಾರೆ ಅನ್ನೋ ಮಾಹಿತಿ ಹೊರಟ ತಕ್ಷಣವೇ ಎಲ್ಲರೂ ಕೂಡ ಬಂದು ಬಸವನಗುಡಿಯಲ್ಲಿರುವಂಥ ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ಆಗಮಿಸಿದ್ದಾರೆ ಅಂತಿಮವಾಗಿ ದರ್ಶನವನ್ನು ಪಡ್ಕೊಳ್ಬೇಕು ಅಂತ ಹೇಳಿ. ನೋಡಿ ಎಷ್ಟು ಸಂಖ್ಯೆ ಸೇರ್ಕೊಂಡಿದೆ ಅಂಥೇಳಿ, ಬಟ್ ಸಾಧ್ಯ ಆಗ್ತಾ ಇಲ್ಲ ಎಲ್ಲರನ್ನು ಕೂಡ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ಜನ ಮಾತ್ರ ಕೇಳೋದಿಷ್ಟೇ, ನಮ್ಗೆ ಕೊನೆಯದಾಗಿ ನೋಡಕ್ಕೆ ಕೊಡಿ ಅಂತ ಹೇಳಿ. ಹೌದು, ಆ ಮಾತದ್ದು ಬಂದೇ ಬರ್ತದೆ, ಪ್ರತಿಯೊಬ್ಬರಿಗೂ ಆ ಮಾತು ಬರ್ತದೆ. ನಾವು ಯಾಕೆಂದರೆ ಇಂತಹ ಶ್ರೀಗಳನ್ನು ಪುನಃ ನೋಡಲಿಕ್ಕಂತೂ ಸರ್ವತಾ ಸಾಧ್ಯ ಇಲ್ಲ. ಅಂತಹ ಅನೇಕ ಕೆಲಸಗಳನ್ನು ಮಾಡಿರುವಂತಹ, ಸಮಾಜದ ಮೇಲೆ ಕಳಕಳಿ ಇರುವಂತಹ ಶ್ರೀಗಳು, ದೇವರು ಹೇಳಿರುವಂತಹ ಏನು ನಿಯಮಗಳಿವೆಯೋ, ಏನು ವೇದಗಳಲ್ಲಿ ಹೇಳಿರುವಂತಹ ತತ್ವದ ವಿಚಾರಗಳೇ ಆಗಲಿ, ಪುರಾಣ ಆ ಎಲ್ಲ ವಿಚಾರಧಾರೆಗಳನ್ನು ಜನರ ಮನಮುಟ್ಟುವಂತೆಯೇ ಹೇಳುವಂತಹ ಪುನಃ ಇಂತಹ ಹಿರಿಯ ಜ್ಞಾನಿಗಳು ಸಿಗ್ತಾರೋ ಇಲ್ಲೋ. ನಮ್ಮ ಕಾಲದಲ್ಲಿದ್ದಾರೆ, ಈಗಾದರೂ ದರ್ಶನ ಮಾಡಿಕೊಳ್ಳೋಣ, ನಮ್ಮ ಮಕ್ಕಳಿಗೂ ದರ್ಶನ ಮಾಡಿಸೋಣ ಅಂತಹ ಕಾತುರ ಜನರಲ್ಲಿ ಬಹಳಷ್ಟು ಇದೆ. ಈಗ ನೋಡಿದಾಗ ಪುಣ್ಯವಂತರು ಅಷ್ಟೇ ಅನ್ಸುತ್ತೆ, ಇಂಥ ಯತಿಗಳು ಮತ್ತೆ ಸಿಗ್ಬೇಕು ಅಂತಂದ್ರೆ ಮತ್ತಿನ್ನೆಷ್ಟು ವರ್ಷಗಳ ಕಾಯ್ಬೇಕು, ಕಾಯೋಕಾಗುತ್ತೋ. ದಾಸರ ಮಾತ್ರ ಹೇಳಬೇಕು ಅಂದ್ರೆ, ಒಮ್ಮೆ ದಾಸರು ವೆಂಕಟರಮಣ ದರ್ಶನ ಬಂದಿತ್ತು. ವೆಂಕಟರಮಣ ದರ್ಶನ, ದರ್ಶನಕ್ಕೆ ಬಂದಾಗ ಒಂದು ದೇವರ ಪದ್ಯ ಮಾಡ್ತಾರೆ, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ನಿನ್ನ ಯಾರು ಭಕ್ತ ಪುಣ್ಯವಂತರ ದರ್ಶನಕ್ಕೆ ನಾನು ಬಂದೆ, ನಿನ್ನ ಭಕ್ತನನ್ನು ನೋಡಿಕ್ ಬಂದಿಲ್ಲ, ನಿನ್ನ ದರ್ಶನ ನಾನು ಬಂದಿಲ್ಲ ಅನ್ನೋ ಪರಿಸ್ಥಿತಿ ಇವತ್ತು ನಾವು ಕಾಣ್ತಾ ಇದ್ದೀವಿ. ಅಂದರೆ ಲೆಕ್ಕಾಚಾರಕ್ಕೆ ಹಾಗೆ ಅವರನ್ನು ಅಲ್ಲಗಡಿಯೋದು ಲೆಕ್ಕ ಅಲ್ಲ. ಅಂದರೆ ದೇವರ ದರ್ಶನ ನನಗೆ ಬೇಡ ಅಂತ ಅಭಿಪ್ರಾಯ ಅಲ್ಲ, ನಿನ್ನ ದರ್ಶನಕ್ಕೆ ಬಂದಂಥ ಇಷ್ಟು ಜನ ನೋಡಿದರೆ ಸಾಕು ನನಗೆ ಪುಣ್ಯ ಬರ್ತದೆ. ಅಷ್ಟೊಂದು ಜನ ಇಲ್ಲಿ ಬಂದಿದ್ದಾರೆ ಅಂದಮೇಲೆ ಇದೇ ಈ ಜನಗಳೇ ನನ್ನ ನಾನು ಇಲ್ಲಿ ಕಾಣ್ತಾ ಇದ್ದೀನಿ ನಿಮ್ಮನ್ನು ಅನ್ನೋ ಅಭಿಪ್ರಾಯ. ದೇವರನ್ನು ಕಾಣಬೇಕು ಅಂದರೆ ಇಂಥ ಜನ ಸ್ತೋಮ
ಈ ಜನಸಾಗರ ಕಂಡಾಗೇನೆ ನಿಮ್ಮನ್ನು ನೋಡ್ದಂಗೆ ಆಗುತ್ತೆ ಅಂದರೆ ನಿಮ್ಮ ಪ್ರಭಾವ, ನಿಮ್ಮ ಶಕ್ತಿ, ನಿಮ್ಮ ತಪಸ್ಸು, ನಿಮ್ಮ ಔದಾರ್ಯ ಗುಣ ಎಲ್ಲವೂ ಕೂಡ ಎದ್ದು ಕಾಣ್ತದೆ. ನಿಮ್ಮ ಮತ್ತೆ ಶ್ರೀಗಳ ನಡುವೆ ಇರುವಂಥ ಒಡನಾಟ ಹೇಗಿತ್ತು, ಎಷ್ಟು ವರ್ಷಗಳಿಂದ ಒಡನಾಟ? ಮೊದಲು ಹೇಳಬೇಕಂದ್ರೆ ನನ್ನ ವಿದ್ಯಾಭ್ಯಾಸ ಮಾಡಿದಂತಹ ಗುರುಕುಲನೇ ಬೇರೆ. ಅಂದರೆ ಮುಂಬೈಯಲ್ಲಿ ನನ್ನ ವಿದ್ಯಾಭ್ಯಾಸ ಆಯಿತು. ಓಕೆ. ಮುಂಬೈಯಲ್ಲಿ ವಿದ್ಯಾಭ್ಯಾಸ ಆದಾಗ ಸ್ವಾಮಿಗಳ ಪರಿಚಯ ಆಗಿದ್ದು ಯಾವಾಗ ಅಂದ್ರೆ ನಾವು ಸುಧಾಮಂಗಲ ಅಂದರೆ ಅಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ಒಮ್ಮೆ ಇಲ್ಲಿ ಬಂದಿದ್ದೆ ಉಡುಪಿ. ಉಡುಪಿಗೆ ಬಂದಾಗ ನೀವು ಎಲ್ಲಿಯವರು ಏನು ಎಂತ ಅಂತೆಲ್ಲ ಕೂಡಿಸಿ ಮಾತಾಡಿದೆ. ಇನ್ನೊಂದು ಒಡನಾಟ ಏನು ಅಂದರೆ ಗುರು ಪರಂಪರೆಯಿಂದ ನಮಗೆ ಅವರದು ಬಹಳಷ್ಟು ಒಂದು ಬೆಸುಗೆ. ಯಾವ ಥರ ಅಂದರೆ ವಿದ್ಯಾಮಾನ ತೀರ್ಥರು ಅವರು ಸತ್ಯಧ್ಯಾನರ ಹತ್ರ ಅಧ್ಯಯನಕ್ಕೆ ಬರ್ತಾರೆ. ಸತ್ಯಧ್ಯಾನ ತೀರ್ಥರು ಉತ್ತರಾದಿ ಮಠದ ಒಂದು ಪರಂಪರೆಯಲ್ಲಿ ಬಂದಂಥ ಯತಿಗಳು, ಅಂದರೆ ಒಂದು 4 ತಲೆಮಾರಿನ ಹಿಂದಿನ ಯತಿಗಳು. ಅವರಲ್ಲಿ ವಿದ್ಯಾಮಾನರ ಅಧ್ಯಯನಕ್ಕೆ ಹೋಗಿರುತ್ತೆ. ಆ ಅಧ್ಯಯನದ ಮುಂದೇನೊಂದು ಶೈಲಿ ಇತ್ತಲ್ಲ, ಅದು ವಿದ್ಯಾಮಾನರ ಪರಂಪರೆಯಲ್ಲಿ ಈ ಸ್ವಾಮಿಗಳವರಿಗೂ ಹಾಗೆ ಬಂದೋಗಿದೆ. ಈಗ ಯಾರ್ಯಾರು ಅವರ ಹತ್ರ ಪಾಠವನ್ನು ಕೇಳಿದಾರೋ ಅವರೇ ಪುಣ್ಯವಂತರು ಅಂತ ಅನಿಸ್ತಾ ಇನ್ಮುಂದೆ ಅಂತ ಪಾಠ ಸಾಧ್ಯ ಆಗೋದಿಲ್ಲ. ಎಷ್ಟನೇ ವಯಸ್ಸು ಈಗೀಗೂ ಹೋಗಿ ಪಾಠವನ್ನು ಮಾಡ್ತಾ ಇದ್ರ? ಈ ಒಂದು ಪ್ರಸಂಗ ಹಿಂದಿನ ದಿವಸದವರೆಗೂ ಕೂಡ ಪಾಠವನ್ನು ಆಗಿದೆ. ಆಗಿದೆ ಹಿಂದಿನ ದಿವಸದವರೆಗೂ ಕೂಡ ಮಧ್ಯ ಕೆಲವು ದಿವಸಗಳ ಕಾಲ ಈಗೊಂದು 6 ಕೆಳಗಡೆ ಸ್ವಲ್ಪ ಬೆನ್ನು ನೋವು ಅಂತ ಹೇಳಿ ಕೂಡ ಮಲಗಿದ್ರು ಶ್ರೀಗಳವರು. ಆಗ ಕೂಡ ಮಲಗಿಯೇನೇ ಪಾಠವನ್ನು ಹೇಳಿದ್ದಾರೆ ಅಷ್ಟೂ ದಿವಸಗಳ ಕಾಲ. ಅಂದರೆ ಯಾರಿಗಾದರೂ ಸಹಜವಾಗಿ ನಮ್ಮಲ್ಲಿ ಯತಿಗಳ ಪರಂಪರೆಯಲ್ಲಿ ಪಾಠ ಹೇಳಿದ್ರೇನೆ ಮುಂದಿನ ಕೆಲಸ ನೋಡಿ. ಎಷ್ಟು ಜನ ಸೇರ್ಕೊಂಡಿದ್ದಾರೆ ನೋಡಿ. ಅವ್ರಿಗೆ ಯಾರಿಗೂ ದರ್ಶನ ಆಗಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಇದು ಎಲ್ಲರಿಗೂ ಟೈಮ್ ಹೇಳಿರೋದೇನಂದ್ರೆ 5:30 ಇಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿ. ಆಗ್ಲಿಕ್ಕಿಲ್ಲ ಅಲ್ಲಿ ಅಷ್ಟೊಂದು ಜನಕ್ಕೆ ತೆಗೆದುಕೊಳ್ಳೋಕೆ ಹೋಗ್ಲಿಕ್ಕೆ ದರ್ಶನ ಪಡೆಯೋಕ್ಕಾಗಲ್ಲ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದರ್ಶನ ಪಡ್ಕೊಳ್ಳಿ ಅಷ್ಟೇ, ಸಿಕ್ಕವರಿಗೆ ಒಂದು ರೀತಿಯಾಗಿ ಸಿಗದೇ ಇರೋರು ಏನು ಬೇಜಾರು ಮಾಡ್ಕೊಳ್ಬೇಡಿ. ನಿಮಗೆ ಈ ದೃಶ್ಯಗಳು ಸಿಕ್ಕೇ ಸಿಗುತ್ತೆ ಮಾಧ್ಯಮಗಳಲ್ಲಿ, ಆ ಫೋಟೋಗಳು ಇದ್ದೇ ಇರುತ್ತೆ. ಅಲ್ಲಿಂದ ಒಂದು ನಮಸ್ಕಾರ ಮಾಡಿ ಅಷ್ಟೇ, ಅಲ್ಲೇ ಹೋಗಿ ಏನು ನೋಡಬೇಕು ಅಂತಿಲ್ಲ. ಏನು ಮಾಡೋಕ್ಕಾಗತ್ತೆ ಅಷ್ಟೊಂದು ಜನ ಬಂದು ಸೇರ್ಕೊಂಡಾಗ ಟೈಮ್ ಕೂಡ. ಜನ ಬಂದಿದ್ದಾರೆ ಇವರ ದರ್ಶನಕ್ಕೆ ಅಂತಂದರೆ ಇವರ ಮೇಲೆ ಅಭಿಮಾನ ಇಟ್ಟು ಬಂದೆ ಅಂದರೆ ಅವರನ್ನು ಹೃದಯದಲ್ಲಿ ಇಟ್ಕೊಂಡೇ ಬಂದಾರೆ ಅಷ್ಟೆಲ್ಲ ಜನ. ಹೌದು ಹೌದು, ಅದಂತೂ ಪ್ರಶ್ನೆ ಇಲ್ಲ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅಲ್ಲ, ಕೆಲವ್ರಿಗೆ ಬರೋಕ್ಕೂ ಆಗಲ್ಲ, ತುಂಬಾ ಭಕ್ತಿ ಇರುತ್ತೆ, ತುಂಬಾ ಪ್ರೀತಿ ಇರುತ್ತೆ, ಬರೋಕ್ ಆಗದೆ ಇರುವಂತ ಸಮಯ ಕೂಡ ಇರುತ್ತೆ ಕೆಲವರಿಗೆ. ಸೊ ಅಂತ ಸಂದರ್ಭದಲ್ಲಿ ಆದ್ರೂ ಏನ್ ಮಾಡೋಕ್ಕಾಗತ್ತೆ? ಅವ್ರಿಗೆ ಹೇಳ್ತಾ ಇರೋದಿಷ್ಟೇ, ನೋಡಿರ್ತೀರಾ ಟಿವಿಯಲ್ಲಿ, ಅಲ್ಲಿಂದ ಒಂದು ನಮಸ್ಕಾರ ಹೇಳಿ, ಗುರುಗಳ ದರ್ಶನ ಪಡ್ಕೊಳ್ಳಿ ಅಷ್ಟೇ. ನಿಮ್ಗೆ ಅಲ್ಲಿ ಹೋದಾಗಲೂ ಇಷ್ಟು ದರ್ಶನ ಸಿಗ್ಲಿಕ್ಕಿಲ್ಲ, ನಾವು ತೋರಿಸೋ ಅಷ್ಟಿಷ್ಟು ನೋಡೋಕೆ ಅವಕಾಶ ಸಿಗದೇ ಇರ್ಬೋದು. ಯಾಕಂದ್ರೆ ಅದು ನೂಕಾಟ ತಳ್ಳಾಟಗಳು ನಡೀತಾ ಇರುತ್ತೆ, ಮುಂದೆ ಸಾಗಿಸ್ತಾ ಇರ್ತಾರೆ, ಎಲ್ಲರಿಗೂ ಅವಕಾಶ ಸಿಗಬೇಕು ಅಂತ ಹೇಳಿ. ನಾವು ಮಾಧ್ಯಮದಲ್ಲಿ ಕಂಡ ಈ ದೃಶ್ಯಾವಳಿ ಕಂಡಂತ ಅದೇನೋ ಒಂದು ದೃಶ್ಯ ಇದೆ, ಅದು ಬಹಳಷ್ಟು ಮನಸ್ಸಿಗೆ ಮುಟ್ಟುವಂತೆ ನಾಟ್ಬಿಡುತ್ತೆ. ಹೋದಾಗ್ಲೂ ಆ ಭಾಗ್ಯ ಸಿಗ್ಲಿಕ್ಕೆ ಅದು ಮಾತ್ರ ಒಪ್ಪಿದ್ದು. ಯಾಕಂದ್ರೆ ಅಲ್ಲಿವರೆಗೂ ಹೋಗ್ಲಿಕ್ಕೆ ಆಗುದಿಲ್ಲ. ಪಾಠದ ವಿಚಾರದಲ್ಲಿ ಕಠೋರವಾಗಿರೋರ ಅಸಾಧ್ಯನೇ, ನಿಷ್ಠೆ ಇತ್ತು. ನೀವು ಅವ್ರ ಕಡೆನೇ ಕಲಿತು, ನಿಮ್ಮ ಒಡನಾಟ ಹೇಗೆ? ನಮ್ಮ ಒಡನಾಟ ಹೇಗೆಂದರೆ ಆಚಾರ್ಯರು ಹೇಳಿದಾಗೆ ನಮ್ಮ ಸುಧಾಮಂಗಳ ಆದಾಗ 2016 ನಮ್ಮ ಸುಧಾಮಂಗಳ ಆಯಿತು, ಮಂತ್ರಾಲಯದಲ್ಲಿ ಆಯಿತು. ಹಾಗೆ ಪೂಜಾ ಶ್ರೀಗಳವರ ಪರ್ಯಾಯ ಇತ್ತು. ಪರ್ಯಾಯ ಇದ್ದಾಗ ಕೂಡ ಸುಧಾಮಂಗಳಕ್ಕೆ ಬರಲಿಲ್ಲ ಅನ್ನುವಂತಹ ಒಂದು ದುಃಖ ನಮಗಿದ್ರೆ, ಪೇಜಾಶ್ರೀಗಳ ಒಂದು ಉಪಸ್ಥಿತಿ ಇಲ್ಲ ಅಂತಿದ್ರೆ, ಅವರು ಅಲ್ಲಿಂದಲೇ ಉಡುಪಿಯಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ಕೇಳಿ ಅದರ ಮೂಲಕವಾಗಿಯೇ ಒಮ್ಮೆ ಪ್ರಶ್ನೆಯನ್ನು ಮಾಡಿ ನಮ್ಮ ಉತ್ತರದಿಂದ ಕೇಳ್ತಾ ಇದ್ರು. ಕೇಳಿ ಹಸನ್ಮುಖರಾಗಿ ಹೇಳಿದ ಉತ್ತರ ಸರಿ ಇದೆ ಹೀಗೆ ಅಂತೇಳಿ ನಮ್ಮನ್ನು ಅನುಗ್ರಹ ಮಾಡಿದ್ರು. ಓಕೆ, ನೀವು ಹೇಳ್ತಾ ಇದ್ರಿ ನನಗೆ ಮಂತ್ರಾಲಯಕ್ಕೆ December 16 ಹೌದು, December 16 ಇದೇ ತಿಂಗಳಿಗೆ ಹೋಗಿರ್ತಾರೆ ಅವರು. ಹೋದಾಗ 2 ಅವರಲ್ಲೇ ಓಡಾಡ್ತಾರಂತೆ. ಸೊ ಗಟ್ಟಿಯಾಗೆ ಇದ್ರು, ಅಲ್ಲಿ ಓಡಾಡಿದ್ರು. ಅವಾಗಲೇ ಹೇಳ್ತಾ ಇದ್ರು ಪುತ್ತಿಗೆ ಶ್ರೀಗಳು, ಅದೇ ಸಂದರ್ಭದಲ್ಲಿ ಮಂತ್ರಾಲಯದಲ್ಲಿ ಪೇಜಾವರ ಶ್ರೀಗಳು ಸಿಕ್ಕಿದ್ರು. ಹರಿಯ ನಾಮಸ್ಮರಣೆಯನ್ನ ಮಾಡ್ತಾನೆ ಶ್ರೀಗಳು ಇಹಲೋಕವನ್ನು ತ್ಯಜಿಸಿದ್ದು, ಜೊತೆಗೆ ಅವರು ಇಹಲೋಕವನ್ನು ತ್ಯಜಿಸುವಂಥ ಸಂದರ್ಭದಲ್ಲೂ ಅವರ ಶಿಷ್ಯ ವೃಂದರು ಹೇಳ್ತಾ ಇದ್ದಂಥದ್ದು ಹರಿನಾಮಸ್ಮರಣೆ, ಅಂದರೆ ವಿಷ್ಣು ಸಹಸ್ರನಾಮ ಪಠಣೆಯನ್ನು ಮಾಡ್ತಾ ಇದ್ದಂಥ ದೃಶ್ಯವನ್ನು ಬೆಳಗ್ಗೆ ನಿಮ್ಗೆ ತೋರಿಸ್ತಾ ಇದ್ವಿ. ಮಠದಲ್ಲಿ ಅವರು ಇನ್ನೇನು ಉಸಿರಾಡ್ತಾ ಇದ್ದಾರೆ ಅಂತ ಅಂದಾಗ ಶಿಷ್ಯ ವೃಂದರೆಲ್ಲರೂ ಕೂಡ ಸಾಮಾನ್ಯವಾಗದು ಇರುವಂಥದ್ದು ಕೊನೆಯ ಸಮಯ ಏನಿರುತ್ತೆ, ಕೊನೆಯ ಘಳಿಗೆ ಏನಿರುತ್ತೆ, ತಾನು ಇಹಲೋಕವನ್ನು ತ್ಯಜಿಸ್ತಾ ಇದ್ದಾರೆ ಅನ್ನೋದೇನಿರುತ್ತೆ, ಆ ಸಂದರ್ಭದಲ್ಲಿ ಈ ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡೋಕೆ ಆರಂಭ ಮಾಡ್ತಾರೆ ಅಂಥೇಳಿ ಅದನ್ನು ಕೇಳಿಸ್ಕೊಳ್ತಾ ಇರಬೇಕು ಯಾವಾಗಿದ್ದರೂ ಕೂಡ. ಅದನ್ನು ಅದಿರುವಂಥದ್ದೇನು ಅಂತಂದರೆ, ಆ ಹರಿ ನಾಮಸ್ಮರಣೆ ಮಾಡುವಂಥವ್ರು ಯಾರು ಇರ್ತಾರೆ, ಸದಾ 80 ವರ್ಷದಿಂದಲೂ ಕೂಡ ಕೃಷ್ಣನ ಆರಾಧನೆ ಮಾಡ್ಕೊಂಡು ಬರೋಂಥವ್ರಿಗೆ ನಾನು ಕೊನೆಗೆ ಹೋಗಬೇಕಾದರೂ ಕೂಡ
ನನಗೆ ಹರಿಯ ನಾಮಸ್ಮರಣೆ ನನ್ನ ಕಿವಿಯಲ್ಲಿ ಕೇಳಿಸ್ಬೇಕು ಅನ್ನೋದನ್ನು ಆಸೆ ಇರುತ್ತೆ. ಆ ನಿಟ್ಟಿನಲ್ಲಿ ಶಿಷ್ಯರೊಂದರೆಲ್ಲ ಸೇರಿಕೊಂಡು ಅಲ್ಲಿರುವಂಥ ಎಲ್ಲರೂ ಕೂಡ ಹೇಳ್ತಾ ಇದ್ದು ವಿಷ್ಣು ಸಹಸ್ರನಾಮ ಪಠಣವನ್ನು ಮಾಡ್ತಾ ಇದ್ರು. ಅದನ್ನು ಕೇಳಿಸ್ಕೊಳ್ತೇನೆ, ಹಾಗೇ ಇಹಲೋಕವನ್ನು ತ್ಯಜಿಸಿದ್ರು ಪೇಜಾವರ ಶ್ರೀಗಳು. ಅದಾದ ನಂತರವೂ ಕೂಡ ನಿಮಗೆ ಏನೆಲ್ಲ ಬೆಳವಣಿಗೆ ಆಯಿತು ಅಂತ ಹೇಳ್ತಾ ಇದ್ವಿ. ಪೇಜಾವರ ಶ್ರೀ ಮಠದಲ್ಲಿ, ಪೇಜಾವರ ಮಠದಲ್ಲೇ ಅವರಿಗೆ ಪೂಜೆಯನ್ನು ಮಾಡಿದರು ಅವರ ಶಿಷ್ಯರೊಂದರು. ಕೊನೆಯದಾಗಿದ್ದು ಅದಾದ ನಂತರ ಮಧ್ವ ಸರೋವರಕ್ಕೆ ತೆಗೆದುಕೊಂಡು ಹೋದರು, ಅಲ್ಲಿ ಪುಣ್ಯ ಸ್ನಾನವನ್ನು ನೆರವೇರಿಸಿದರು. ಅದಾದ ನಂತರ ಕೃಷ್ಣನ ಸನ್ನಿಧಿಯಲ್ಲೂ ಕೂಡ ಪೂಜೆಯನ್ನು ನೆರವೇರಿಸಿದರು. ಅಲ್ಲಿಂದ ರಥಬೀದಿಯಲ್ಲಿ ಕರ್ಕೊಂಡು ಬಂದು ಮೆರವಣಿಗೆಯನ್ನು ಮಾಡಿಕೊಂಡು ನೇರವಾಗಿ ತೆರೆದ ಜೀಪಿನಲ್ಲಿ ಕರ್ಕೊಂಡು ಬಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ, ಉಡುಪಿಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ದರ್ಶನಕ್ಕೆಟ್ಟರು. ಅಲ್ಲಿ ಒಂದು ಗಂಟೆ ಸುಮಾರು ದರ್ಶನವನ್ನು ಮಾಡಿದರು ಅಲ್ಲಿರುವಂತಹ ಸಾರ್ವಜನಿಕರೆಲ್ಲ. ಅಲ್ಲಿಂದ ಹೆಲಿಕಾಪ್ಟರ್ ಮಾರ್ಗವಾಗಿ ಬೆಂಗಳೂರಿನ HAL ವಿಮಾನ ನಿಲ್ದಾಣಕ್ಕೆ ಕರೆತಂದರು. HAL ವಿಮಾನ ನಿಲ್ದಾಣ ಕೂಡ ತೆರೆದ ವಾಹನದಲ್ಲಿ ನೇರವಾಗಿ ಬಸವನಗುಡಿಯ ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ತೆಗೆದುಕೊಂಡು ಬಂದರು. ಅಲ್ಲೂ ಕೂಡ ನೀವು ಸಾರ್ವಜನಿಕರು ದರ್ಶನವನ್ನು ಪಡ್ಕೊಳ್ಳುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಇನ್ನು ಕೇಂದ್ರದಿಂದಲೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಆಗಮಿಸಿದರು. ಕೇಂದ್ರದಿಂದ ಯಾರು ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು, ಕೇಂದ್ರದಿಂದ ನಿರ್ಮಲಾ ಸೀತಾರಾಮನ್ ಅವರು ಬಂದರು. ಕೊನೆಯದಾಗಿ ಒಂದು ನಮನವನ್ನು ಕೂಡ ಅವರು ಸಲ್ಲಿಸಿದರು, ಕೊನೆಯ ದರ್ಶನವನ್ನು ಕೂಡ ಅವರು ಪಡೆದಿದ್ದಾರೆ. ಇನ್ನೂ ಅವರು ಅಲ್ಲೇ ಕುಳಿತಿದ್ದಾರೆ, ಶೋಭಾ ಕರಂದ್ಲಾಜೆ ಅವರು, ಮುಖ್ಯಮಂತ್ರಿಗಳು ಹಾಗೂ ನಿರ್ಮಲಾ ಸೀತಾರಾಮನ್ ಅವರು ಎಲ್ಲರೂ ಕೂಡ ಅಲ್ಲೇ ಕುಳಿತಿದ್ದಾರೆ. ವೇದಿಕೆಯ ಎಡಭಾಗದಲ್ಲಿ, ಅಂದರೆ ಶ್ರೀಗಳನ್ನು ಏನಿಟ್ಟಿದ್ದಾರೆ ಅದರ ಎಡಭಾಗದಲ್ಲಿ, ಬಲಭಾಗದಲ್ಲಿ ಅವರು ಕುಳಿತಿದ್ದಾರೆ. ಮುಗಿಯೋವರೆಗೂ ಕೂಡ, ಅಂತ್ಯಕ್ರಿಯೆ ಮುಗಿಯೋವರೆಗೂ ಕೂಡ ಮುಖ್ಯಮಂತ್ರಿಗಳು ಎಲ್ಲೂ ಚದರಲ್ಲ ಅಂತ ಹೇಳಿದ್ದಾರೆ.